ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಸಿರಿಸಿ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದು ಯಾವುದು ಅಂತ ಹೇಳಿದ್ರೆ, ನಮ್ಮ ಸಾಧಕರ ಹಲವಾರು ಜನರ ಪ್ರಶ್ನೆ. ಡಾಕ್ಟ್ರೆ, ನೀವು ಹೇಳ್ತೀರಿ ಡಯಟ್ ಮಾಡಿ ಫಾಸ್ಟಿಂಗ್ ಮಾಡಿ ಅಂತ, ಆದ್ರೆ ನಿಜವಾಗಿಯೂ ರಾತ್ರಿ ಊಟವನ್ನ ಬಿಡಬಹುದೇ ಅನ್ನುವಂಥದ್ದು, ಅಥವಾ ರಾತ್ರಿ ಊಟವನ್ನ ಬಿಡುವುದಾದರೂ ಕೂಡ ಅದಕ್ಕೆ ಕ್ರಮ ಹೇಗೆ ಅನ್ನುವಂತ ಒಂದು ಪ್ರಶ್ನೆ. ವೀಕ್ಷಕರ, ಈ ಒಂದು ಪ್ರಶ್ನೆ ನಿಜವಾಗಿಯೂ ವೆರಿ ಇಂಟ್ರೆಸ್ಟಿಂಗ್ ಉತ್ತರವನ್ನು ಹೊಂದಿದೆ. ಸೊ ಅದು ಹೇಗೆ, ರಾತ್ರಿ ಊಟದ ವೈಜ್ಞಾನಿಕತೆ ಏನು, ಆಯುರ್ವೇದ ಶಾಸ್ತ್ರದಲ್ಲಿ ರಾತ್ರಿ ಊಟದ ಬಗ್ಗೆ ಏನ್ ಹೇಳಿದ್ದಾರೆ, ಇದನ್ನೆಲ್ಲವನ್ನು ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಅದರ ಜೊತೆಗೆ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಇಲ್ಲಿ ಬರ್ತಾ ಇರುವಂತಹ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ವೀಕ್ಷಕರೇ, ಮೊಟ್ಟ ಮೊದಲನೇದಾಗಿ ರಾತ್ರಿ ಊಟವನ್ನ ಬಿಡಬಹುದೇ ಅನ್ನುವಂತ ಪ್ರಶ್ನೆಯನ್ನ ಯಾರು ಈ ಒಂದು ದಿಶೆಯಲ್ಲಿ ಯೋಚನೆ ಮಾಡ್ತಾ ಇದ್ದೀರಿ ಅಂಥವರು ಅದನ್ನ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಸೊ ಎರಡು ರೀತಿಯಲ್ಲಿ ನಾವು ಇದನ್ನ ಅರ್ಥೈಸ್ಕೊಳ್ಬಹುದು. ರಾತ್ರಿ ಊಟವನ್ನ ಬಿಡಬಹುದೇ ಅನ್ನುವಂಥದ್ದು ಒಂದು ರೀತಿಯಲ್ಲಿ, ಇನ್ನೊಂದು ರಾತ್ರಿ ಊಟವನ್ನ ಎಷ್ಟು ಮೊದಲು ಮಾಡಬಹುದು, ಅಥವಾ ಯಾವ ಸಂದರ್ಭದಲ್ಲಿ ರಾತ್ರಿ ಊಟವನ್ನ ಮಾಡಬಹುದು ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈಗ ಇದು ಎರಡು ರೀತಿಯಲ್ಲೂ ನಾವು ಯೋಚನೆ ಮಾಡೋಣ. ಸೊ ಮೊದಲನೇದಾಗಿ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ರಾತ್ರಿ ಚರ್ಯದಲ್ಲಿ ರಾತ್ರಿ ಆಹಾರ ಸೇವನೆ ಬಗ್ಗೆ ಒಂದು ಸ್ಪಷ್ಟ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ, ಸೂರ್ಯಾಸ್ತ ಆದಂತಹ ಪ್ರಥಮ ಪ್ರಹರದಲ್ಲಿ ನೀವು ಆಹಾರವನ್ನ ತಿನ್ಬೇಕು ಅಂತ. ಅಂದ್ರೆ ಅದರ ಅರ್ಥ ಏನು, ಸೂರ್ಯಾಸ್ತ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 6 ಗಂಟೆ ಅಥವಾ 6 ಕಾಲಿಗೆ ಸೂರ್ಯಾಸ್ತ ಆಗುತ್ತೆ ಅಂತ, ಸೂರ್ಯಾಸ್ತ ಸಮಯ ಅಂತ ನೀವು ತಿಳ್ಕೊಂಡಿರ್ತೀರಿ. ಸೊ 6ರಿಂದ 6 ಕಾಲಿಗೆ ಸೂರ್ಯಾಸ್ತ ಆಗುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ, ಅದರ ಪ್ರಥಮ ಪ್ರಹರದಲ್ಲಿ ಅಂದ್ರೆ 2 ತಾಸಿನ ಮೊದಲು ನೀವು ಊಟವನ್ನ ಮಾಡಬೇಕು ಅಂತ. ಸೊ 2ರಿಂದ 2 ತಾಸು ಮೊದಲು ಊಟವನ್ನ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, 6 ಗಂಟೆಗೆ ಸೂರ್ಯಾಸ್ತ ಆಗಿದೆ ಅಂತ ತಿಳ್ಕೊಂಡ್ರೆ ನೀವು 8 ಗಂಟೆ ಒಳಗಡೆಗೆ ನೀವು ಊಟವನ್ನ ಮುಗಿಸ್ಬೇಕು. ಯಾರು ರಾತ್ರಿ ಊಟವನ್ನ ತಿಂತಾ ಇರುವಂತವ್ರು ಅಥವಾ ಮಾಡ್ತಾ ಇರುವಂತವ್ರು. ಸೊ ಅದರ ಉದ್ದೇಶ ಏನು, ಹೀಗೆ ಹೇಳಿರುವಂತದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಸಂಜೆ ಸಮಯದಲ್ಲಿ ಅಥವಾ ರಾತ್ರಿಯ ಊಟವನ್ನ ಆದಷ್ಟು ಬೇಗ ಮಾಡ್ಬೇಕು. ಸೊ 2 ತಾಸು ಒಳಗಡೆ ಮಾಡ್ಬೇಕು ಅಂತಂದ್ರೆ 1 ಗಂಟೆ 55 ನಿಮಿಷಕ್ಕೆ ಶುರು ಮಾಡುವುದಲ್ಲ. ಸೊ ಸೂರ್ಯಾಸ್ತ ಆದ ಕೆಲ ಹೊತ್ತಿನಲ್ಲೇ ನೀವು ಆಹಾರವನ್ನ ತಿನ್ಬೇಕು ಅಂತ ಹೇಳಿರುವಂಥದ್ದು. ಸೊ ಯಾಕೆ ಆಯುರ್ವೇದ ಶಾಸ್ತ್ರದಲ್ಲಿ ಇದಕ್ಕೆ ಏನು ಉಲ್ಲೇಖ ಹೇಳ್ತಾರೆ ಅಂತಂದ್ರೆ, ರಾತ್ರಿ ಸಮಯದಲ್ಲಿ ನಮ್ಮ ಅಗ್ನಿಬಲ ಕಡಿಮೆ ಇರುತ್ತೆ. ಸೊ ಸಂಧ್ಯಾಕಾಲದ ನಂತರ, ಸೂರ್ಯ ಅಸ್ತವಾದಂತಹ ನಂತರ ನಮ್ಮ ಅಗ್ನಿಬಲ ಕಡಿಮೆ ಇರುತ್ತೆ. ಹಾಗಾಗಿ ನಾವು ತಿಂದಂತ ಆಹಾರ ಜೀರ್ಣ ಆಗೋದಿಲ್ಲ. ಇದರಿಂದಾಗಿ ಆಮ ಉತ್ಪಾದನೆ ಆಗ್ತದೆ, ಅಜೀರ್ಣ ಆಗ್ತದೆ, ಇನ್ನಿತರ ಸಮಸ್ಯೆಗಳು ಬರ್ತದೆ ಅನ್ನುವಂಥದ್ದನ್ನ ಇದರಲ್ಲಿ ಹೇಳಿರುವಂಥದ್ದು. ಸೊ ಹಾಗಾಗಿ ನೀವು ಐಡಿಯಲಿ ನನ್ನ ಹತ್ರ ಕೇಳೋದಾದ್ರೆ, ಒಂದು ಒಪಿನಿಯನ್ ಹೇಳಬೇಕು ಅಂತಾದ್ರೆ, ಈಗ 6 ಗಂಟೆಗೆ ಸೂರ್ಯಾಸ್ತ ಸಮಯ ಅಂತ ಅನ್ಕೊಂಡ್ರೆ, ನೀವು 6:30 ರಿಂದ 7 ರ ಒಳಗೆ ನಿಮ್ಮ ರಾತ್ರಿ ಆಹಾರವನ್ನು ಮುಗಿಸ್ಬೇಕು. ಸೊ ಇದು ಯಾರಿಗೆ, ಇದು ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಿಕೊಂಡು ಯಾವುದೇ ಸಮಸ್ಯೆಗಳಿಗೆ ಒಳಗಾಗಬಾರದು ಅಂತ ಹೇಳುವಂತಹ ಆರೋಗ್ಯವಂತ ವ್ಯಕ್ತಿಗೆ ಹೇಳ್ತಾ ಇರುವಂಥದ್ದು. ಸೊ ಆಹಾರವನ್ನ ಬೇಗನೆ, ರಾತ್ರಿಯ ಊಟವನ್ನ ಬೇಗನೆ ಮಾಡುವುದು ಸೂಕ್ತ ಅನ್ನುವಂಥದ್ದು ಇದು ಮೊದಲನೇ ಒಂದು ಪಾಯಿಂಟ್ ಆಫ್ ವ್ಯೂ. ಸೊ ಎರಡನೇ ವಿಧವಾಗಿ ನೀವು ಥಿಂಕ್ ಮಾಡೋದಾದ್ರೆ, ನೀವು 3 ಹೊತ್ತಿನಲ್ಲಿ 1 ಹೊತ್ತನ್ನ ಆಹಾರವನ್ನ ಸ್ಕಿಪ್ ಮಾಡಬೇಕು ಅಂತ ಇದ್ರೆ, ಖಂಡಿತವಾಗಿ ರಾತ್ರಿ ಹೊತ್ತಿನ ಆಹಾರವನ್ನ ಸ್ಕಿಪ್ ಮಾಡೋದೇ ತುಂಬಾ ಒಳ್ಳೆಯದು. ಸೊ ಯಾಕೆ ಹೇಳ್ತೀವಿ ಅಂತಂದ್ರೆ, ಮಾಡರ್ನ್ ರಿಸರ್ಚಸ್ ಪ್ರಕಾರನೂ ಕೂಡ ಡೈಜೆಸ್ಟಿವ್ ಎನ್ಝೈಮ್ಸ್ ಅನ್ನುವಂಥದ್ದು, ಸೊ ಈ ಒಂದು ಸೂರ್ಯಾಸ್ತ ಆದ ನಂತರ ನಮ್ಮ ವಾತಾವರಣದ ಟೆಂಪರೇಚರ್ ಕಡಿಮೆ ಆಗೋದ್ರಿಂದಾಗಿ ನಮ್ಮ ಶರೀರದಲ್ಲೂ ಕೂಡ ಈ ಡೈಜೆಸ್ಟಿವ್ ಎನ್ಝೈಮ್ಸ್ ಅನ್ನುವಂಥವು ಮತ್ತು ಈ ಡೈಜೆಸ್ಟಿವ್ ಜ್ಯೂಸಸ್ ಅನ್ನುವಂಥವು, ಸೊ ಈ ಒಂದು ಲಿಕ್ವಿಡ್ಗಳು ಮತ್ತು ಎನ್ಝೈಮ್ಸ್ಗಳು ಎರಡೂ ಕೂಡ ಅಷ್ಟೊಂದು ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ಹೆವಿ ಆದಂತಹ, ಅಂದ್ರೆ ಡೈಜೆಷನ್ಗೆ ಹೆವಿ ಆದಂತಹ ಪ್ರೋಟೀನ್ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, ಅಥವಾ ಇನ್ನಿತರ ಡೈಜೆಷನ್ಗೆ ಹೆವಿ ಆಗುವಂತ ಪದಾರ್ಥಗಳು ಜೀರ್ಣ ಆಗೋದಿಲ್ಲ. ಸೊ ಇದರಿಂದಾಗಿ ನೀವು ರಾತ್ರಿ ಆಹಾರವನ್ನ ಆದಷ್ಟು, ಈಗ ನೀವು 3 ಹೊತ್ತಿನಲ್ಲಿ 1 ಹೊತ್ತು ಆಹಾರವನ್ನ ಸ್ಕಿಪ್ ಮಾಡಬೇಕು, ನೀವು ವೇಟ್ ಲಾಸ್ ಆಗ್ಬೇಕು ಅಥವಾ ಡಯಾಬಿಟಿಸ್ ಕಂಟ್ರೋಲಿಗೆ ಬರಬೇಕು, ಸೊ ಹೈಪೋಥೈರಾಯ್ಡಿಸಮ್, PCOD ಇನ್ನಿತರ ಸಮಸ್ಯೆಗಳು, ಮೆಟಾಬಾಲಿಕ್ ಸಮಸ್ಯೆಗಳು ಅಂತ ಏನ್ ಕರಿತೀವಿ, ಇದು ಕಂಟ್ರೋಲಿಗೆ ಬರಬೇಕು ಅಂತ ಹೇಳಿ 1 ಹೊತ್ತು ಫಾಸ್ಟಿಂಗ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ, ಹಾಗಿದ್ರೆ ಖಂಡಿತವಾಗಿ ರಾತ್ರಿ ವೇಳೆ ನೀವು ಫಾಸ್ಟಿಂಗ್ ಮಾಡೋದು ಉತ್ತಮ. ಸೊ ಈ ಒಂದು ರಾತ್ರಿ ಆಹಾರವನ್ನ ನೀವು ಸೂರ್ಯಾಸ್ತಕ್ಕಿಂತ ಸ್ವಲ್ಪ ಮುಂಚೆನೆ ತಿನ್ಬೇಕು ಅಂತ.
ಸೊ ಸರಿಯಾಗಿ ಸೂರ್ಯಾಸ್ತ ಸಮಯದಲ್ಲಿ ಆಹಾರ ಸೇವನೆ ನಿಷಿದ್ಧ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಹಾಗಾಗಿ ನೀವು 5 ರಿಂದ 5:30 ಒಳಗಡೆಗೆ ಅಥವಾ ಮ್ಯಾಕ್ಸಿಮಮ್ 5:30 ರಿಂದ 6 ಒಳಗಡೆಗೆ ಸಂಜೆಯ ಆಹಾರವನ್ನ ಸೇವಿಸಬಹುದು. ಸೊ ಅದರಲ್ಲೂ ಕೂಡ ಕಡಿಮೆ ಕಾರ್ಬೋಹೈಡ್ರೇಟ್, ಕಡಿಮೆ ಫ್ಯಾಟ್, ಕಡಿಮೆ ಪ್ರೋಟೀನ್ ಇರುವಂತ ಆಹಾರವನ್ನ ತಿಂದು ಹೆಚ್ಚು ತರಕಾರಿಗಳು, ಹಣ್ಣುಗಳು, ಸೂಪ್, ಇನ್ನಿತರ ಬೇಯಿಸಿದಂತ ಆಹಾರವನ್ನ ಅಂದ್ರೆ ತರಕಾರಿಗಳ ಪಲ್ಯ ಆಗಿರ್ಬೋದು, ಬೇಯಿಸಿದ ತರಕಾರಿಯ ಸೂಪ್ ಆಗಿರ್ಬೋದು, ಇದನ್ನ ಜಾಸ್ತಿಯಾಗಿ ತಗೊಂಡು ಕಡಿಮೆ ಕಾರ್ಬೋಹೈಡ್ರೇಟ್ ಅನ್ನ ತಿಂದು ನೀವು ಸಂಜೆ 5:30 ರಿಂದ 6 ಗಂಟೆಗೆ ಮ್ಯಾಕ್ಸಿಮಮ್ ನಿಮ್ಮ ಆಹಾರವನ್ನ ಮುಗಿಸ್ಬೇಕು. ಸೊ ನೀವು ಶುಗರ್ ಮಾತ್ರೆ ತಗೊಳ್ತಾ ಇದ್ದೀರಿ, ಬಿಪಿ ಮಾತ್ರೆ ತಗೊಳ್ತಾ ಇದ್ದೀರಿ, ಇನ್ನಿತರ ಮಾತ್ರೆಗಳನ್ನ ತಗೊಳ್ತಾ ಇದ್ದೀರಿ ಅಂತ ಆದ್ರೆ ಅದನ್ನು ಕೂಡ ಆಹಾರ ಆದ ತಕ್ಷಣ ತಗೊಳ್ಳಿ ಹೇಳಿದಾರ, ಅದನ್ನು ಕೂಡ 6 ಗಂಟೆಗೆ ಮುಗಿಸ್ಬಿಡ್ಬೇಕು. ಸೊ ಇದರಿಂದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವಂಥದ್ದನ್ನ ನೀವು ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಮಾಡದಂತ ಆಗುತ್ತೆ. ಸೊ ಸಂಜೆ 6:00 ರಿಂದ 9:30 ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡ್ದಂಗ ಆಗತ್ತೆ. ಸೊ ಹಾಗಾಗಿ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವಂಥದ್ದು ನಿಮಗೆ ಇದೆಲ್ಲ ಮೆಟಾಬಾಲಿಕ್ ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬಾ ಒಳ್ಳೇದು. ಸೊ ವೀಕ್ಷಕರ, ನೀವೀಗ ಅರ್ಥ ಮಾಡ್ಕೊಂಡ್ರಿ, ಆಹಾರವನ್ನ ಯಾರು ಸ್ಕಿಪ್ ಮಾಡಬೇಕು, ಒಂದು ಹೊತ್ತಿನ ಆಹಾರವನ್ನ ಯಾರು ಸ್ಕಿಪ್ ಮಾಡಬೇಕು ಅಂತ ಬಯಸಿರ್ತೀರಿ ಅಂಥವ್ರು ಖಂಡಿತವಾಗಿ ಬೆಳಿಗ್ಗೆ ಮಧ್ಯಾಹ್ನದ ಆಹಾರವನ್ನ ಬಿಡುವುದರ ಬದಲು ರಾತ್ರಿ ಆಹಾರವನ್ನ ಬಿಡುವುದು ಉತ್ತಮ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ಅದೇ ಆಹಾರವನ್ನ ಸಂಜೆ 5:30 ರಿಂದ 6 ಒಳಗಡೆಗೆ ಸ್ವಲ್ಪ ಸೂರ್ಯನ ಬೆಳಕು ಇದ್ದಾಗಲೇನೆ ತಿನ್ನುವಂಥದ್ದು ಉತ್ತಮ. ಆ ಫುಡ್ ನಲ್ಲಿ ನೀವು ವೆರಿ ಲೈಟ್ ಟು ಡೈಜೆಸ್ಟ್ ಇರುವಂತಹ ಆಹಾರವನ್ನೇ ಹೆಚ್ಚಾಗಿ ತಿನ್ನಬೇಕು. ಸೊ ಇದನ್ನ ನೀವು 1-2 ದಿನ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ 1-2 ದಿನ ಕಷ್ಟ ಆಗ್ಬೋದು, ನಂತರ ಖಂಡಿತವಾಗಿ ಇದು ಅಭ್ಯಾಸ ಆಗುತ್ತೆ. ನಿಮ್ಮ ಶರೀರದಲ್ಲಿ ಆಗುವಂತ ಬದಲಾವಣೆಗಳನ್ನ ನೋಡ್ತಾ ನೋಡ್ತಾ ನೀವೇ ಅದನ್ನ ಮುಂದುವರಿಸ್ತೀರಿ. ಇಲ್ಲ, ನನಗೆ ಸಾಧ್ಯ ಆಗುವುದೇ ಇಲ್ಲ. ಸೊ ಈಗ ಕೆಲವರು ತುಂಬಾ ತೆಳ್ಳಗಿರ್ತಾರೆ, ಅಂಥವ್ರಿಗೆ ಶುಗರ್ ಇರುತ್ತೆ, ಅಥವಾ ಇನ್ನು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ, ಆದ್ರೂ ನಾನು ಹೆಲ್ದಿ ಲೈಫ್ ಸ್ಟೈಲ್ ರೂಟೀನ್ ಮಾಡ್ಕೋಬೇಕು ಅಂತ ಇರುತ್ತೆ ಅಂಥವ್ರು ಸೂರ್ಯಾಸ್ತ ಆದ ಸ್ವಲ್ಪ ನಂತರ ಹೊತ್ತಿನಲ್ಲಿ ಅಂದ್ರೆ ಮ್ಯಾಕ್ಸಿಮಮ್ 6:30 ರಿಂದ 7 ಒಳಗಡೆಗೆ, ಇದು ಆರೋಗ್ಯವಂತರಿಗೆ ಹೇಳ್ತಾ ಇರುವಂಥದ್ದು, 6:30 ರಿಂದ 7 ಒಳಗಡೆಗೆ ಇದೇ ಈಗ ನಾನು ಹೇಳಿದಂತಹ ಕಡಿಮೆ ಕಾರ್ಬೋಹೈಡ್ರೇಟ್, ಕಡಿಮೆ ಫ್ಯಾಟ್, ಕಡಿಮೆ ಪ್ರೋಟೀನ್ ಇರುವಂತಹ, ಹೆಚ್ಚು ಬೇಯಿಸಿದ ತರಕಾರಿಗಳು, ಸೂಪು, ಇನ್ನಿತರ ಆಹಾರಗಳಿರುವಂತಹ ಆಹಾರವನ್ನ ರಾತ್ರಿ ಹೊತ್ತಿನಲ್ಲಿ ತೆಗೆದುಕೊಳ್ಬೇಕು. ಸೊ ಕಡಿಮೆ ಫ್ಯಾಟ್, ಕಡಿಮೆ ಪ್ರೋಟೀನ್ ಅಂತಂದ್ರೆ ದಿನನಿತ್ಯದಲ್ಲಿ ನೀವು ಅದನ್ನ ಕೊರತೆ ಮಾಡ್ಕೊಳ್ಳಿ ಅಂತಲ್ಲ, ರಾತ್ರಿ ಊಟದಲ್ಲಿ ಇದು ಕಡಿಮೆ ಇರಬೇಕು. ಸೊ ಹಾಗಾಗಿ ಖಂಡಿತವಾಗಿ ರಾತ್ರಿ ಊಟವನ್ನ ಬಿಡಬಹುದು, ಅಥವಾ ಅದನ್ನ ಯಾವ ರೀತಿ ಮುಂಚೆನೆ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ 2 ವಿಧಾನದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಎಲ್ಲರಿಗೂ ಆರೋಗ್ಯ ಜಾಗೃತಿ ಮೂಡುವಂತಾಗ್ಲಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಧನ್ಯವಾದಗಳು.